ನಮಸ್ಕಾರ, ಕೇಸ್ ಆಫ್ ಕೊಂಡಾನ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಈ ಸಿನಿಮಾನ ಥಿಯೇಟರಲ್ಲಿ ಮಾತ್ರ ನೋಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಸ್ಪೆಷಲಿ ಫಸ್ಟ್ ನನಗೆ ಕಾಂಗ್ರಾಟ್ಸ್ ಹೇಳಬೇಕಾಗಿರೋದು ಡೈರೆಕ್ಟರ್ಸ್. ಡೈರೆಕ್ಟರ್ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಈ ಸಿನಿಮಾನ. ಆ್ಯಂಡ್ ಇಮೋಷನ್ಸ್, ಆ ಸಸ್ಪೆನ್ಸ್, ಥ್ರಿಲ್ಲರ್ ಫೈಟ್ ಸೀಕ್ವೆನ್ಸ್, ವಿನೋದರ್ ಫೈಟ್ ಕೊರಿಯೋಗ್ರಫಿ ಅದ್ಭುತವಾಗಿದೆ. ಗಗನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ, ಪ್ರತಿಯೊಂದು ಸೀನಲ್ಲೂ ಅವ್ರ ಮ್ಯೂಸಿಕ್ ತುಂಬ ಅಪ್ಲಿಫ್ಟ್ ಮಾಡುತ್ತೆ. ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ವಿಜಯ್ ರಾಘವೇಂದ್ರ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್. ಆ್ಯಕ್ಚುಲಿ ನಾನು ತುಂಬ ತುಂಬ ವೆಯ್ಟ್ ಮಾಡ್ತಿದ್ದೆ, ಯಾವಾಗಲೂ ಹೇಳ್ತಿದ್ದೆ ಹಿ ಶುಡ್ ಗೆಟ್ ಅ ಗುಡ್ ಸ್ಟೋರಿ, ಯಾಕಂದರೆ ಹೀ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್. ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಅವ್ರ ಇಮೋಷನ್ ಪ್ರತಿಯೊಂದರಲ್ಲೂ, ಅವ್ರ ಒಂದು ಇಮೋಷನ್ ಬದಲಾವಣೆಗಳು, ಆ ಭಾವನೆಗಳ ಬದಲಾವಣೆ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ಐ ಎಮ್ ಸೋ ಹ್ಯಾಪಿ, ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಇದನ್ನ ಹಂಚ್ಕೊಳ್ಳೋದಕ್ಕೆ. ಆ್ಯಂಡ್ ಲಾಸ್ಟ್ 10 minutes ಆಫ್ ಸಿನಿಮಾ ಇಟ್ಸ್ ಲೈಕ್ ವೆರಿ ವೆರಿ ನೈಸ್. ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ. ವಾಟ್ ಎಲ್ಸ್, ವೆರಿ ನೈಸ್, ತುಂಬ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ಐ ಥಿಂಕ್ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಈ ಸಿನಿಮಾನ. ಆಮೇಲೆ ಖುಷಿಯವರ ಪರ್ಫಾರ್ಮೆನ್ಸ್ ಇರ್ಬೋದು, ಆ ಇನೋಸೆನ್ಸ್ ಅವ್ರ ಫೇಸಲ್ಲಿ ತುಂಬ ಚೆನ್ನಾಗಿ ಪೋರ್ಟ್ರೇ ಆಗಿದೆ. ಆಮೇಲೆ ಹಿಂದಿ ಆ್ಯಕ್ಟರ್ಸ್, ಮುಂಬೈ ಆ್ಯಕ್ಟರ್ಸ್ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ, ತುಂಬ ತುಂಬ ಮುಗ್ಧವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಫೀಲ್ ವೆರಿ, ಅವ್ರನ್ನೆಲ್ಲ ನೋಡಿದಾಗ ತುಂಬ ಇಮೋಷನ್ಸ್ ಅನಿಸ್ತು ನನಗೆ. ಸೋ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವರೆಲ್ಲ. ಆಮೇಲೆ ರಂಗಾಯಣ ಸರ್ನ ಸ್ಕ್ರೀನ್ ಮೇಲೆ ನೋಡೋದು ತುಂಬ ಖುಷಿಯಾಗುತ್ತೆ. ಅವ್ರು ಬಂದ ತಕ್ಷಣ ಆ ಒಂದು ಸ್ಕ್ರೀನ್ ಪ್ರೆಸೆನ್ಸೇ ತುಂಬ ಚೇಂಜ್ ಆಗಿಬಿಡುತ್ತೆ. ಐ ಆಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ ಈ ಸಿನಿಮಾ ಬಗ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಐ ಥಿಂಕ್ ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಿ. ಡೋಂಟ್ ನೆಗ್ಲೆಕ್ಟ್ ಇಟ್, ವಿ ರಿಯಲಿ ಮೀನ್ ಇಟ್. ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಆ್ಯಂಡ್ ಐ ಥಿಂಕ್ ನೀವು ನೋಡಿದ್ರೇ ಐ ಥಿಂಕ್ ಇದು ಮುಂದೆ ಹೋಗೋಕ್ಕೆ ಸಾಧ್ಯ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಪ್ರೀಮಿಯರ್ ಶೋ. ಆ್ಯಂಡ್ ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವಾಗ ತಾನೇ ಕೇಸ್ ಆಫ್ ಕೊಂಡಾಣ ಸಿನಿಮಾ ನೋಡಿದ್ವಿ. ಫಸ್ಟ್ ಆಫ್ ಆಲ್ ಸರ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ರಾಘು ಸರ್, ನೋ ಡೌಟ್. ಅವರ ಪೊಲೀಸ್ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಎಲ್ಲದೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಥ್ರೂ ಔಟ್ ದ ಸಿನಿಮಾ. ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಅಮೇಝಿಂಗ್. ಭಾವನಾ ಅವರು ಹಾಗೆ ಖುಷಿ ರವಿ ಅವರು ಕೂಡ ಸಿಕ್ಕಾಪಡೆ ಚೆನ್ನಾಗಿ ಕಾಣ್ತಾರೆ, ಹಾಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್. ಯಾ, ಸಸ್ಪೆನ್ಸ್ ಅಂತೂ ತುಂಬ ಚೆನ್ನಾಗಿ ಬಿಲ್ಡ್ ಆಯಿತು ಅಂತ ಹೇಳ್ಬೋದು. ನೋಡ್ತಾ ಇರುವಾಗ ನಮ್ಮದೇ ತಲೆನಲ್ಲಿ ಒಂದು ಸ್ಕ್ರಿಪ್ಟ್ ಓಡ್ತಾ ಇತ್ತು, ಹೀಗಿರ್ಬೋದೇನೋ, ಆ ಥರ ಇರ್ಬೋದೇನೋ ಅಂತ. ಕತೆ ಅಷ್ಟು ಗ್ರಿಪ್ಪಿಂಗ್ ಆಗಿತ್ತು, ನಾವೇ ಗೆಸ್ ಮಾಡ್ಕೊಂಡು ಗೆಸ್ ಮಾಡ್ಕೊಂಡು ನಾವು ಗೆಸ್ ಮಾಡ್ಕೊಂಡಿದ್ದಾಗ್ಲಿಲ್ಲ, ಏನೇನೋ ಇದಾಗ್ಬೋದು ಅದಾಗ್ಬೋದು ಅದಾಗ್ಲಿಲ್ಲ, ನಾವಂತೂ ಏನಾಗುತ್ತೆ ಏನಾಗುತ್ತೆ ಅಂತ ಹಿಡ್ಕೊಂಡಿದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು ಸಿನಿಮಾ. ಆ್ಯಂಡ್ ರಾಘು ಸರ್ ಈಸ್ ಆಲ್ವೇಸ್ ಅಮೇಝಿಂಗ್. ಅವ್ರನ್ನ ಸ್ಕ್ರೀನಲ್ಲಿ ನೋಡಿದಾಗ ತುಂಬ ನ್ಯಾಚುರಲ್ ಅಂತ ಅನಿಸುತ್ತೆ, ಏನೋ ಒಂಥರ ಮೇಡಪ್ ಅಂತ ಅನಿಸಲ್ಲ. ಅವ್ರ ಇಮೋಷನ್ ಏನು ಅವ್ರಿಗೆ ಫೀಲ್ ಆಗ್ತಾ ಇದೆಯೋ ಅದು ನಮಗೂ ಅನಿಸುತ್ತೆ, ಛೇ ಎಷ್ಟು ಕಷ್ಟ ಅಲ್ಲ ಅಂತ. ತುಂಬ ಚೆನ್ನಾಗಿತ್ತು ಸಿನಿಮಾ. ಥ್ಯಾಂಕ್ ಯು ರಾಘು ಸರ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ. ಗುಡ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಕೇಸ್ ಆಫ್ ಕೊಂಡಾಣ ನೋಡ್ಕೊಂಬಂದೆ, ಆದರೆ ನಾನು ಇದನ್ನು ಕೇಸಸ್ ಆಫ್ ಕೊಂಡಾಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ಎಳೆ ಸೇರಿಬಿಟ್ಟು ತುಂಬ ಕುತೂಹಲವಾಗಿರುವಂಥ ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಐ ಥಿಂಕ್ ವಿಜಯ್ ಸರ್ನ ಈ ಶೇಡಲ್ಲಿ ನಾವು ಯಾರೂ ನೋಡಿರಲ್ಲ. ಸೊ ಇಟ್ಸ್ ಅ ಟ್ರೀಟ್ ಟು ವಾಚ್ ಹಿಮ್. ಆ್ಯಂಡ್ ಭಾವನಾ ಅವರಾಗಿರ್ಬೋದು, ಖುಷಿ ಅವರಾಗಿರ್ಬೋದು, ರಿಯಲಿ ರಿಯಲಿ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ, ಎಸ್ಪೆಷಲಿ ಡೈರೆಕ್ಟ್ರಿಗೆ ಮತ್ತು ವಿಶ್ವಜಿತ್ ರಾವ್ ಕ್ಯಾಮ್ರಾಮನ್ ಅವ್ರಿಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಇಸ್ ಆಲ್ಸೋ ಅಮೇಝಿಂಗ್. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಎಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಏನಾಗುತ್ತಂದರೆ ಯು ಕಾಂಟ್ ಇವನ್
ಎಂತಾರೆ ಎಲ್ಲ ಈ ಥರ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ನೀವು ಗೆಸ್ ಮಾಡ್ತಾ ಇರ್ತೀರ ಏನಾಗ್ಬೋದು ಅಂತ, ಆದರೆ ಇಲ್ಲಿ ನೀವು ಅಂದ್ಕೊಳ್ದೆ ಇರೋ ಥರ ಎಷ್ಟೋ ಕತೆಗಳು ಬಂದು ಒಟ್ಟಿಗೆ ಆಗುತ್ತೆ. ಐ ಮೀನ್ ಇಟ್ಸ್ ಅಮೇಝಿಂಗ್, ಒಂಥರ ನೀವು ತುದಿ ಕಾಲಲ್ಲಿ ನಿಂತು ನೋಡೋ ಥರ ಒಂದು ಫೀಲ್ ಇರುತ್ತೆ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಗ್ರೇಟ್ ಎಕ್ಸಿಕ್ಯೂಷನ್ ಬೈ ದಿ ಎಂಟೈರ್ ಟೀಮ್. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಈ ಸಿನಿಮಾ ಸಾಕಷ್ಟು ಹೆಸರು ಮಾಡಲಿ, ನಿಮ್ಮೆಲ್ರಿಗೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಕ್ಕೆ ಈ ಸಿನಿಮಾ ಒಂದು ದಾರಿ ಆಗಲಿ. ಎಲ್ಲರೂ ಬಂದು ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ಈ ಸಿನಿಮಾನ ನೋಡಿ. ಇಟ್ಸ್ ಐ ಥಿಂಕ್ ಅ ವೆರಿ 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 ಗುಡ್ ಫಿಲಮ್ ಟು ವಾಚ್ ಇನ್ ದಿ ಥಿಯೇಟರ್ಸ್. ಸೊ ಕೇಸ್ ಆಫ್ ಕೊಂಡಾನ, ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ದ ಕ್ಯೂರಿಯಸ್ ಕೇಸ್ ಆಫ್ ಕೊಂಡಾಣನ ಒಂಚೂರು ಎಲಾಬ್ರೇಟ್ ಮಾಡಿ ಅದನ್ನು ಕೊಂಡಾಡೋಣ ಅನ್ನುವಂತಹ ಒಂದು ಕಥಾಹಂದರ. ಇದು ನಿಜವಾಗ್ಲೂ ಕೊಂಡಾಡಬೇಕು. ನಿಧಾನವಾಗಿ ತೊಗೊಂಡು ಹೋಗಿ ಒಂದು ಅತ್ಯದ್ಭುತವಾದಂತಹ ಒಂದು ಸ್ಕ್ರೀನ್ ಪ್ಲೇನಲ್ಲಿ ವಿಜುವಲಿ ವಿಶ್ವಜಿತ್ ರಾವ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ ಶೆಟ್ರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಇಂಥವು ಈ ಥರ ಒಂದು ಕಥಾಹಂದರದ ಸಿನಿಮಾಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಧಾನವಾಗಿ ವರ್ಕ್ ಆದ್ರೂ ಪ್ರಧಾನವಾಗೇ ವರ್ಕ್ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಕೊಂಡಾಣ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ನಮಸ್ತೆ, ನಾನು ರಜನಿಕಾಂತ್ ನಟನ. ಕೇಸ್ ಆಫ್ ಕೊಂಡಾಣ ನೋಡಿದೆ ಸಿನಿಮಾ. ಇಡೀ ಸಿನಿಮಾದ ಹಿಡಿದು ಕೂರಿಸೋವಂಥದ್ದು ಅಂತಂದರೆ ಮ್ಯೂಸಿಕ್ಕು. ಆ ಮ್ಯೂಸಿಕ್ಕಿಂದಾಗಿ ಇಡೀ ಸಿನಿಮಾ ಹಿಡಿದು ಕೂರಿಸುತ್ತೆ. ಸೀಟಿಂದ ಆರಾಮಾಗಿ ಕೂತಿರೋದು ಒಂದು ಸತಿ ಹಿಂಗೆ ಮುಂದಕ್ಕೆ ಬಂದು ಏನಾಗತ್ತಪ್ಪ ಅಂತ ಹಿಂಗೆ ಅಂದ್ಕೊಳ್ಳೋಂಥ ಸಿಚುವೇಷನ್ನು. ಇನ್ನು ಅದರಿಂದ ಆಚೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಥ್ಯಾಂಕ್ ಯು. ರೆಡಿ? ಯಾ. ಎಲ್ರಿಗೂ ನಮಸ್ಕಾರ. ನನಗೆ ಮೂವಿ ತುಂಬ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ಐ ಥಿಂಕ್ ಸಿನಿಮೆಟೋಗ್ರಫಿ, ಎಡಿಟಿಂಗ್, ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಗ್ರಿಪ್ಪಿಂಗ್ ಆಗಿದೆ ಸ್ಟೋರಿ. ಐ ಥಿಂಕ್ ದಟ್ ದಿಸ್ ಇಸ್ ಒನ್ ಆಫ್ ರಾಘುಸ್ ಬೆಸ್ಟ್ ವರ್ಕ್ ಅಂತ ಹೇಳ್ಬೋದು. ತುಂಬ ತುಂಬ ಒಳ್ಳೆ ಪರ್ಫಾರ್ಮೆನ್ಸಸ್ ಎಲ್ಲರದು, ಖುಷಿಯಾಗಲಿ, ಭಾವನಾ ಅವರಾಗಲಿ, ರಾಘು ಆಗಲಿ, ಐ ಥಿಂಕ್ ದ ಇಡೀ ಟೀಮ್ ಹ್ಯಾಸ್ ಡನ್ ವಂಡರ್ಫುಲ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಅಫ್ ಕೋರ್ಸ್ ಅಬೌಟ್ ದ ಮ್ಯೂಸಿಕ್ ಆ್ಯಂಡ್ ಸಿನಿಮೆಟೋಗ್ರಫಿ ಆ್ಯಂಡ್ ಎಡಿಟಿಂಗ್. ಎಸ್ಪೆಷಲಿ ತುಂಬ ಸ್ಮೂದಾಗಿದೆ ಆ್ಯಂಡ್ ತುಂಬ ಅಥೆಂಟಿಕ್ಕಾಗಿ ಅನಿಸ್ತು ಸ್ಕ್ರಿಪ್ಟು. ಫಸ್ಟ್ ಹಾಫ್ ಇಂದ ಬಿಲ್ಡಪ್ ಆಗುತ್ತೆ, ಕೀಪ್ಸ್ ಯು ಎಂಗೇಜ್ಡ್. ಸೆಕೆಂಡ್ ಹಾಫ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಅಥೆಂಟಿಕ್ ಆಗಿತ್ತು. ಸೊ ಐ ಲೈಕ್ ಟು ವಿಶ್ ಹಿಮ್ ಆಲ್ ದ ಬೆಸ್ಟ್. ಎಲ್ಲರೂ ಥಿಯೇಟ್ರಲ್ಲಿ ಮೂವಿ ನೋಡಿ, ಸಪೋರ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಕೇಸ್ ಆಫ್ ಕೊಂಡಾಣ, ಕೇಸ್ ಆಫ್ ಕೊಂಡಾಣ ಅಣ್ಣನ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಭಾವನಾ ಮ್ಯಾಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾವನಾ ಅವರು. ಆಮೇಲೆ ಡೈರೆಕ್ಟರ್ ಕೆಲಸನೂ ತುಂಬ ಚೆನ್ನಾಗಿದೆ. ಪ್ರೊಡ್ಯೂಸರು ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಪಿಕ್ಚರ್ನ ಚೆನ್ನಾಗಿ ತಗೊಂಡಿದ್ದಾರೆ. ಮೋರ್ ದೆನ್ ಎನಿಥಿಂಗ್ ಕತೆ ಲೈನು. ಇವತ್ತು ಬರ್ತಿರೋ ಸಿನಿಮಾಗಳಲ್ಲಿ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಬರ್ತಿರೋದು ಸ್ವಲ್ಪ ಕಷ್ಟಪಟ್ಟ, ಆದ್ರೂ ಈ ಫಿಲಮಲ್ಲಿ ಪ್ರತಿಯೊಬ್ಬರು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ದ ಎಂಟೈರ್ ಫ್ಯಾಮಿಲಿ ಬಂದು ವಿತೌಟ್ ಎನಿ ಅಂದರೆ ಕನ್ಫ್ಯೂಷನ್ಸ್ ಇಲ್ಲದೆ, ಟೆನ್ಷನ್ ಇಲ್ಲದೆ, ಮಕ್ಕಳು ಎದುರು ಕತರ ಮಾಡ್ತಾರೋ ಅನ್ನೋದಿಲ್ಲದೆ ನಾನು ಇವತ್ತು ನನ್ನ ಮಕ್ಕಳ ಜೊತೆ ನೋಡಿದೆ ಈ ಪಿಕ್ಚರ್ನ. ಸೊ ಹಾಗಾಗಿ ಪಾಸಿಟಿವ್ ಆಗಿದೆ. ನಮ್ಮ ಅಣ್ಣನಿಗೆ ಭಾಳ ಆಸೆ ಆಯಿತು ಈ ಪಿಕ್ಚರು, ತುಂಬ ಆಸೆ ಪಟ್ಕೊಂಡು ಇಲ್ಲ ಈ ಪಿಕ್ಚರ್ಗೆ ಒಳ್ಳೆಯದಾಗುತ್ತೆ, ನೀನು ಬಂದು ನೋಡಬೇಕು ಹಾಗೆ ಹೀಗೆ ಅಂದಾಗ ನನಗೆ ಭಾಳ ಖುಷಿ ಆಯಿತು ಅವನಲ್ಲಿ ಇದ್ದಿದ್ದ ಕಾನ್ಫಿಡೆನ್ಸು. ಆ ಕಾನ್ಫಿಡೆನ್ಸ್ ನನಗೆ ಇವತ್ತು ಮೂವಿಲಿ ಕಾಣಿಸ್ತು, ಚೆನ್ನಾಗಿದೆ ಪಿಕ್ಚರು. ಸೊ ಒಳ್ಳೆ ಸಿನಿಮಾ ಬಂದಾಗ ನೀವು ಯಾವತ್ತೂ ಯಾವಾಗಲೂ ನಮಗೆ ಹೆಗಲು ತಟ್ಟಿ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ದಾರಿ ಕಳಿಸ್ಕೊಟ್ಟಿದ್ದೀರಾ. ಹಾಗೆ ಈ ಸಿನಿಮಾನೂ ನೋಡಿ ನಮ್ಮ ಅಣ್ಣಂಗೆ ಒಳ್ಳೇದು ಮಾಡಿ, ಎಲ್ಲರೂ ಒಂದು ಒಳ್ಳೆ ವಿಚಾರದಲ್ಲಿ ನಮ್ಮ ಅಣ್ಣಂಗೆ ಒಳ್ಳೇದು ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರ್, ಗುಡ್ ಲಕ್, ಚಿಯರ್ಸ್, ಟೇಕ್ ಕೇರ್. ಎಲ್ರಿಗೂ ನಮಸ್ಕಾರ. ತುಂಬ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ರಿಲೀಸ್ ಆದಮೇಲೆ 3 ದಿನ ಆದಮೇಲೆ ಇವತ್ತು ಬಂದು ನಮ್ಮ ಜೊತೆ ಸೇರಿ ನಮಗೆ ಬಹಳ ಪ್ರೋತ್ಸಾಹಕರವಾಗಿ ಜೊತೆಯಲ್ಲಿದ್ದೀರಾ ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ಖುಷಿಯಾಗುತ್ತೆ. ಸ್ನೇಹಿತರು, ಇಂಡಸ್ಟ್ರಿಯವರು, ನನ್ನ ಮನೆಯವರು, ಜೊತೆಗೆ ಸಾಮಾನ್ಯ ನಮ್ಮ ಪಬ್ಲಿಕ್ ಕೂಡ ಬಂದು ಸಿನಿಮಾ ನೋಡಿ ಬಹಳ ಇಷ್ಟಪಡ್ತಿದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ನಮ್ಮ ಕಡೆ ಸ್ಕ್ರೀನ್ ಇಲ್ಲ, ನಮ್ಮ ಕಡೆ ಥಿಯೇಟ್ರಲ್ಲಿ ಇಲ್ಲ ಅಂತ.
ಕೆಲವು ಸಲ ಅನಿವಾರ್ಯತೆಯಿಂದ ನಮಗೆ ಬೇಕಾದಷ್ಟು ಸ್ಕ್ರೀನ್ಗಳಿಗೂ ನಮಗೆ ಬೇಕಾದಷ್ಟು ಥಿಯೇಟರ್ಗಳು ಸಿಗದೇ ಇರೋ ಕಾರಣ ಒಂದೊಂದು ಸಲ ತಡ ಆಗ್ಬೋದು, ಅಂದರೆ ಆ ಪ್ರದೇಶಕ್ಕೆ ಸಿನಿಮಾ ಬರೋ ಸ್ವಲ್ಪ ತಡ ಆಗ್ಬೋದು. ಬರುತ್ತೆ, ಬಹುಶಃ ನಾಳೆಯಿಂದನೇ ನಮಗೆ ಶೋಗಳನ್ನ ಕೊಡ್ತಾರೆ, ಥಿಯೇಟರ್ಗಳನ್ನ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಇವತ್ತು ನಿಮ್ಮ ಜೊತೆ ಈ ಮಾತನ್ನು ಹಂಚ್ಕೋತಾ ಇದ್ದೀನಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನೋಡಿರ್ಬೋದು ಭಾಳ ಜನ ಇನ್ಸ್ಟಾಗ್ರಾಮಲ್ಲಿ ಒಂದು ಸಣ್ಣದೊಂದು ವಿಡಿಯೋ ಇತ್ತು. ವಿಜಯ ರಾಘವೇಂದ್ರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ವಿಜಯ ರಾಘವೇಂದ್ರನ ಸಿನಿಮಾದಲ್ಲಿ ಕಥೆ ಚೆನ್ನಾಗಿರಬೇಕು, ಡೈರೆಕ್ಷನ್ ಚೆನ್ನಾಗಿರಬೇಕು, ಎಮೋಷನ್ ಚೆನ್ನಾಗಿರಬೇಕು, ಆ್ಯಕ್ಷನ್ ಚೆನ್ನಾಗಿರಬೇಕು, ಮುಖ್ಯವಾಗಿ ಸಿನಿಮಾನ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ಇವೆಲ್ಲ ಹೇಳ್ತಾರೆ, ಹೇಳಿದಾಗ ನನಗೆ ಭಾಳ ಖುಷಿಯಾಗುತ್ತೆ. ಸಿನಿಮಾ ಮಾಡಾದಮೇಲೆ ಅದನ್ನು ಎಲ್ಲರೂ ಬಾಯಲ್ಲೂ ಕೇಳಿದಾಗ ಇನ್ನೂ ಸಮಾಧಾನ ಆಗುತ್ತೆ. ಆದರೆ ಆ ಸಮಾಧಾನ ಥಿಯೇಟ್ರ್ಗಳಲ್ಲಿ ಜನ ಬರೋದ್ರ ಮೂಲಕ ಅದು ಏನು ಹೇಳ್ತಾರೆ, ಅದು ಟ್ರಾನ್ಸ್ಲೇಟ್ ಆಗಬೇಕು. ಇಲ್ಲಾಂದರೆ ನಾವು ಮಾಡಿರೋ ಕೆಲಸಕ್ಕೆ ಪಟ್ಟಿರೋ ಶ್ರಮಕ್ಕೆ, ನಮ್ಮ ಚಿತ್ರತಂಡ ಪಟ್ಟಿರೋ ಶ್ರಮಕ್ಕೆ ಅಷ್ಟಕ್ಕೂ ನ್ಯಾಯ ಕೊಟ್ಟಾಗಾಗೋದಿಲ್ಲ. ಆ ನ್ಯಾಯವನ್ನು ನೀವು ಇವಾಗಲೇ ನಿಮ್ಮ ಮಾತುಗಳ ಮುಖಾಂತರ ಅದನ್ನು ಹರಡ್ತಾ ಇದ್ದೀರಾ. ಇನ್ನೂ ಹೆಚ್ಚು ಹರಡಲಿ, ಇನ್ನೂ ಹೆಚ್ಚು ಜನ ಥಿಯೇಟರ್ ಒಳಗೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಕೇಸ್ ಆಫ್ ಕೊಂಡಾಣ ನನ್ನ ವೃತ್ತಿ ಜೀವನದ ಇಷ್ಟು ಒಳ್ಳೆ ವಿಮರ್ಶೆಗಳನ್ನು, ಇಷ್ಟು ಒಳ್ಳೆ ಪ್ರಶಂಸೆಗಳನ್ನು ಪಡೆದಂಥ ಭಾಳ ಕಡಿಮೆ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ ಪ್ರೋತ್ಸಾಹ, ನಿಮ್ಮ ಈ ಪ್ರೀತಿ ಹೀಗೆ ನನ್ನ ಮೇಲಿರಲಿ, ನನ್ನ ಕುಟುಂಬದ ಮೇಲಿರಲಿ, ನನ್ನ ಕೆಲಸದ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಇವಾಗ ತಾನೇ ನಮ್ಮ ಸಿನಿಮಾ ಕೇಸಿಟ್ಕೊಂಡಾಣ ಎಲ್ಲರೂ ನೋಡಿದ್ರು, ತುಂಬ ಖುಷಿ ಆಯಿತು ಅವರೆಲ್ಲ ರೆಸ್ಪಾನ್ಸ್ ತಿಳ್ಕೊಂಡು. ದಯವಿಟ್ಟು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡಿ, ಸೊ ದಟ್ ನಮ್ಮಂಥ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಗೆಲ್ಲುತ್ತೆ. ಎಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಚೆನ್ನಾಗಿರುತ್ತೆ, ಆ ಥರದ್ದು ಯಾಕೆ ನಾವು ಮಾಡಲ್ಲ ಅಂತ. ಇದು ಅದರದಷ್ಟೇ ಹತ್ರದಕ್ಕಿದೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ. ನಮ್ಮದೊಂದೇ ಅಲ್ಲ, ಎಲ್ಲ ಹೊಸಬ್ರ ಸಿನಿಮಾ. ನಿಮಗಿಷ್ಟ ಆಗುತ್ತೆ ಅಂದರೆ ಒಂದು ಪೋಸ್ಟ್ ಹಾಕಿ, ಇಲ್ಲಾಂದ್ರೂ ಹೇಳಿ, ವಿಲ್ ಜಸ್ಟ್ ಯು ನೋ ಕರೆಕ್ಟ್ ಆರ್ ಸೆಲ್ಫ್. ಪ್ಲೀಸ್ ಡೂ ವಾಚ್ ಆ ಫಿಲ್ಮ್ ಕೇಸ್ ಆಫ್ ಕೊಂಡಾಣ ಅಂತ, ದಯವಿಟ್ಟು ಸಿನಿಮಾದಲ್ಲೇ ನೋಡಬೇಕು. ಬೇಸಿಕಲಿ ಮೂರನೇ ದಿನ ಇವತ್ತು ಸಿನಿಮಾ ರಿಲೀಸ್ ಆಗಿ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಕಡಿಮೆ ಶೋ ಇದ್ದರೂ ಕೂಡ ಎಲ್ಲರೂ ಹೋಗಿ ಸಿನಿಮಾಗಳನ್ನು ನೋಡಿ ಒಳ್ಳೆ ರಿವ್ಯೂಗಳನ್ನು ಕೊಡ್ತಾ ಇದ್ದೀರಾ. ಸೊ ಎಲ್ಲರಿಗೂ, ಮಾಧ್ಯಮ ಮಿತ್ರರು ಮತ್ತು ಸಿನಿಮಾ ನೋಡಿ ಒಳ್ಳೆ ಮಾತಾಡಿರುವಂಥ ಎಲ್ಲ ಪ್ರೇಕ್ಷಕರಿಗೂ, ಅದನ್ನು ವಿಮರ್ಶೆ ಮಾಡಿರುವಂಥ ವಿಮರ್ಶಕರಿಗೂ, ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ಆ್ಯಂಡ್ ಉಳಿದವರಿಗೆ, ಯಾರಿಗೆ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ ಅಂದರೆ ಟಿಕೆಟ್ಸ್ ಆಗಿರಲಿ ಅಥವಾ ಶೋಸ್ಗಳು ಕಡಿಮೆ ಇರೋದು ಇದಾಗಿರಲಿ, ಸೊ ನಾಳೆಯಿಂದ ಅಥವಾ ನಾಡಿದ್ದಿಂದ ಎಲ್ಲವೂ ಪಿಕಪ್ ಆಗಬಹುದು ಅನ್ನೋ ಒಂದು ಹೋಪಲ್ಲಿ ನಾವು ಚಿತ್ರತಂಡ ಇದ್ದೇವೆ. ಸೊ ನಿಮ್ಮಗಳ ಕೂಡೆಯಿಂದನೂ ಕೂಡ ಒಂದಷ್ಟು ಪ್ರೋತ್ಸಾಹ ಅಗತ್ಯ ಇದೆ. ಯಾರ್ಯಾರು ಸಿನಿಮಾ ನೋಡಿದ್ದೀರಾ, ಹೆಚ್ಚು ಹೆಚ್ಚು ಜನಕ್ಕೆ ಅದನ್ನು ತಲುಪಿಸಿ, ಮಾಧ್ಯಮ ವಿಚಾರ ಮುಖಾಂತರ ನಾವು ಅದನ್ನು ಕೇಳ್ಕೊಳ್ತಾ ಇದ್ದೀವಿ, ಹೆಚ್ಚೆಚ್ಚು ತಲುಪಿಸಿ, ಒಳ್ಳೆಯ ಚಿತ್ರಗಳನ್ನು ಬೆಳೆಸಿ, ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಿ ಚಿತ್ರತಂಡಗಳನ್ನು ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಾನು ಆಲ್ರೆಡಿ ಎರಡನೇ ಸರಿ ಪ್ರಭು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಒಂದು ವಂಡರ್ಫುಲ್ ಟೀಮ್. ನಾವು ಬೇರೆ ಭಾಷೆ ಸಿನಿಮಾಗಳನ್ನು ನೋಡಿ ಆ ರೀತಿ ಇದೆ, ಈ ರೀತಿ ಇದೆ ಅಂತ ಆ ಟೈಪಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ ನಮ್ಮ ದೇವಿ ಸರು ಮತ್ತು ಸಾತ್ವಿಕ್ ಅವರು. ಒಂದು ಜೆನ್ಯೂನ್ ಪ್ರೊಡ್ಯೂಸರ್ಸ್, ಅವರೇ ದುಡಿದು ಅವರೇ ಹಾಕಿ ಮಾಡಿರೋ ಸಿನಿಮಾ. ದಯವಿಟ್ಟು ಜನ ಬನ್ನಿ ಥಿಯೇಟ್ರಿಗೆ, ನಿಮಗೆ ಕೊಟ್ಟು ದುಡ್ಡಿಗೆ ಮೋಸ ಆಗಲ್ಲ, ಒಂದು ಥ್ರಿಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಮೇಲೆ ವಿಜಯ ರಾಘವೇಂದ್ರ ಸರು ಮತ್ತು ನಮ್ಮ ಶ್ರೀಹರ್ಷ ಅವರು, ಪ್ರೀತಿ ನಾನು ಅಥವಾ ವಿಜಯ ರಾಘವೇಂದ್ರ ಸರ್ ಎಸ್ಪೆಷಲಿ ಬೇರೆಯೇ ಲೆವೆಲ್ಗೆ ದೇವಿ ಸರ್ ತೋರಿಸಿದ್ದಾರೆ. ದಯವಿಟ್ಟು ಬನ್ನಿ, ಮಿಸ್ ಮಾಡ್ಕೋಬೇಡಿ, ಒಂದು ಒಳ್ಳೆ ಸಿನಿಮಾ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.